ಈ ವಿಡಿಯೋದಲ್ಲಿ ನಾವು ಟೂ ವೇರಿಯಬಲ್ ಸೈಮಲ್ಟೇನಿಯಸ್ ಈಕ್ವೇಷನ್ಸನ್ನು ಕ್ರಾಮರ್ಸ್ ರೂಲಲ್ಲಿ ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಈಕ್ವೇಷನ್ಸಲ್ಲಿ 6 ಮತ್ತು 4 ಇವು ಕೋಎಫಿಷಿಯೆಂಟ್ಸ್ ಆಫ್ ವೇರಿಯಬಲ್ ಎಕ್ಸ್, ಹಾಗೆ ಪ್ಲಸ್ ವೈ ಮತ್ತು ಮೈನಸ್ 3 ಇವು ಕೋಎಫಿಷಿಯೆಂಟ್ಸ್ ಆಫ್ ವೇರಿಯಬಲ್ ವೈ. ಈಗ ನಾವು ಈ ಕೋಎಫಿಷಿಯೆಂಟ್ಸಿಂದ ಒಂದು ಕೋಎಫಿಷಿಯೆಂಟ್ ಮ್ಯಾಟ್ರಿಕ್ಸನ್ನು ಬರೆಯೋಣ. 6 4 ಪ್ಲಸ್ 5 ಮೈನಸ್ 3 ಇದು ಕೋಎಫಿಷಿಯೆಂಟ್ ಮ್ಯಾಟ್ರಿಕ್ಸ್. ಇದನ್ನು ಎಕ್ಸ್ ಅಂತ ಬರೆಯೋಣ, ಇದು ವೈ. 2 ಮತ್ತು 14 ಇವು ಕಾನ್ಸ್ಟೆಂಟ್ಸು, ಇವುಗಳಿಂದ ಇನ್ನೊಂದು ಕಾನ್ಸ್ಟೆಂಟ್ಸ್ ಮ್ಯಾಟ್ರಿಕ್ಸನ್ನು ಬರೆಯೋಣ. 2 14 ಇದಕ್ಕೆ ಸಿ ಅಂತ ಬರೆಯೋಣ. ನಾವು ಈ ಕೋಎಫಿಷಿಯೆಂಟ್ ಮ್ಯಾಟ್ರಿಕ್ಸನ್ನು ಯೂಸ್ ಮಾಡಿಕೊಂಡು ಡಿಟರ್ಮಿನೆಂಟ್ ಎ ಕ್ಯಾಲ್ಕುಲೇಷನ್ ಮಾಡಬೇಕು. ಡಿಟರ್ಮಿನೆಂಟ್ ಎ ಈಕ್ವಲ್ಸ್, ಈ ಮ್ಯಾಟ್ರಿಕ್ಸನ್ನು ಮತ್ತೆ ಬರ್ಕೊಳ್ಳೋಣ. 6 5 4 ಮೈನಸ್ 3 ಈಕ್ವಲ್ಸ್, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಫಸ್ಟ್ ಡಯಾಗೋನಲ್ 6 × -3 6 × -3 ಮೈನಸ್ 4 × 5 4 × 5 ಈಕ್ವಲ್ಸ್ 6 × -3 ಮೈನಸ್ 18 ಆಗುತ್ತೆ. ಮೈನಸ್ ಹಾಗೆ ಬರ್ಕೊಳ್ಳೋಣ. 4 × 5 20 ಮೈನಸ್ 18 ಮೈನಸ್ 20 ಈಕ್ವಲ್ಸ್ ಮೈನಸ್ 38 ಇದು ಡಿಟರ್ಮಿನೆಂಟ್ ಎ. ಇದೇ ಥರ ನಾವು ಈಗ ಡಿಟರ್ಮಿನೆಂಟ್ ಎಕ್ಸನ್ನು ಫೈಂಡ್ ಔಟ್ ಮಾಡಬೇಕು. ಡಿಟರ್ಮಿನೆಂಟ್ ಎಕ್ಸ್ ಈಕ್ವಲ್ಸ್, ಇಲ್ಲಿ ಈ ಕೋಎಫಿಷಿಯೆಂಟ್ ಮ್ಯಾಟ್ರಿಕ್ಸ್ ಇದೆಯಲ್ಲ, ಈ ಕೋಎಫಿಷಿಯೆಂಟ್ ಮ್ಯಾಟ್ರಿಕ್ಸಲ್ಲಿ ಎಕ್ಸ್ ಕಾಲಮನ್ನು ಖಾಲಿ ಬಿಟ್ಕೋಬೇಕು, ವೈ ಕಾಲಮಿನ ವ್ಯಾಲ್ಯೂಸನ್ನು ಬರ್ಕೋಬೇಕು. ಎಕ್ಸ್ ಕಾಲಮನ್ನು ಖಾಲಿ ಬಿಟ್ಕೊಳ್ಳೋಣ. 5 - 3 ಇದನ್ನು ಇಲ್ಲಿ ಬರ್ಕೊಳ್ಳೋಣ. 5 - 3 ಇಲ್ಲಿ ಎಕ್ಸ್ ಕಾಲಮನ್ನು ಖಾಲಿ ಬಿಟ್ಕೊಂಡಿದ್ದೀವಲ್ಲ, ಈ ಜಾಗಕ್ಕೆ ಈ ಕಾನ್ಸ್ಟೆಂಟ್ ವ್ಯಾಲ್ಯೂಸನ್ನು ಬರ್ಕೋಬೇಕು. 2 14 ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 2 × -3 2 × -3 ಮೈನಸ್ 14 × 5 14 × 5 ಈಕ್ವಲ್ಸ್ 2 × -3 ಮೈನಸ್ 6 ಆಗುತ್ತೆ. ಮೈನಸ್ ಇದೆ, ಮೈನಸನ್ನು ಹಾಗೆ ಹಾಕ್ಕೊಳ್ಳೋಣ. 14 × 5 70 ಈಕ್ವಲ್ಸ್ ಮೈನಸ್ 6 ಮೈನಸ್ 70 ಮೈನಸ್ 76 ಇದು ಡಿಟರ್ಮಿನೆಂಟ್ ಎಕ್ಸ್. ಇದೇ ಥರ ನಾವೀಗ ಡಿಟರ್ಮಿನೆಂಟ್ ವೈ ಕಂಡುಹಿಡಿಯೋಣ.
determinant y equals determinant y ಕಂಡುಹಿಡಿಯೋದಕ್ಕೆ ನಾವು ಒಂದು ಮ್ಯಾಟ್ರಿಕ್ಸ್ ಅನ್ನ ಬರ್ಕೋಬೇಕು. ಈ ಮ್ಯಾಟ್ರಿಕ್ಸ್ ಅಲ್ಲಿ x ಕಾಲಮ್ ಅಲ್ಲಿರುವಂತ ವ್ಯಾಲ್ಯೂಸ್ ಅನ್ನ ಬರ್ಕೋಬೇಕು, y ಕಾಲಮ್ ಅಲ್ಲಿರುವಂತ ವ್ಯಾಲ್ಯೂಸ್ ಇದೆಯಲ್ಲ ಇದನ್ನ ಖಾಲಿ ಬಿಟ್ಕೋಬೇಕು. ಖಾಲಿ ಬಿಟ್ಕೊಂಡು ಈ ಪ್ಲೇಸಿಗೆ ಕಾನ್ಸ್ಟಂಟ್ ವ್ಯಾಲ್ಯೂಸ್ ಇದಾವಲ್ಲ ಇವನ್ನ ಬರ್ಕೋಬೇಕು. ಸಿಕ್ಸ್ ಫೋರ್ ಟೂ ಫೋರ್ಟೀನ್ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಸಿಕ್ಸ್ ಇಂಟು ಫೋರ್ಟೀನ್ ಮೈನಸ್ ಫೋರ್ ಇಂಟು ಟೂ ಈಕ್ವಲ್ಸ್ ಸಿಕ್ಸ್ ಇಂಟು ಫೋರ್ಟೀನ್ 84 ಮೈನಸ್ ಹಾಗೆ ಬರ್ಕೊಳ್ಳೋಣ 4 ಇಂಟು ಟು 8 ಈಕ್ವಲ್ಸ್ ಪ್ಲಸ್ 84 ಮೈನಸ್ 8 ಈಕ್ವಲ್ಸ್ 76. ದಿಸ್ ಈಸ್ ಡಿಟರ್ಮಿನೆಂಟ್ ವೈ. ಬೈ ಕ್ರಾಮರ್ಸ್ ರೂಲ್ x equals determinant x divided by determinant a. Determinant x is minus 76 divided by determinant a is minus 38. Minus 76 divided by minus 38 equals plus 2. Therefore, value of x equals plus 2. Y equals determinant y divided by determinant a. Determinant y is equal to 76 divided by determinant a is minus 38. 76 divided by minus 38 equals minus 2. Therefore, value of y equals minus 2. In this way, using Cramer's rule, we can solve two variable simultaneous equations.